ನಮಸ್ಕಾರ ಸ್ನೇಹಿತರೆ ಇಂದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಈ ಹಬ್ಬದಿಂದ ಈ ಕೆಲವೊಂದಿಷ್ಟು ರಾಶಿಯವರಿಗೆ ಎಲ್ಲಿಲ್ಲದ ಅದೃಷ್ಟ ಶುರುವಾಗ್ತಾ ಇದ್ದು ತಾಯಿ ಲಕ್ಷ್ಮೀದೇವಿಯ ಕೃಪಕಟಾಕ್ಷವನ್ನು ಪಡೆಯಲಿದ್ದಾರೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಇವರಿಗೆ ತಾಳ್ಮೆ ಅತ್ಯಗತ್ಯವಾಗಿದ್ದು ಇಂದಿನಿಂದ ಇವರ ತಾಳ್ಮೆ ದುಪ್ಪಟ್ಟಾಗಲಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಅದೃಷ್ಟದ ಫಲಗಳು ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ತಾಯಿ ಲಕ್ಷ್ಮೀದೇವಿಗೆ ಒಂದು ಲೈಕ್ ಕೊಟ್ಟು ಮರೆಯದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಕೆಯ ಪಕ್ಕದಲ್ಲಿ ಬರುವ ಬೆಲಾಯ್ಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಓಂ ಶ್ರೀ ಕಟಿಲು ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ದುರ್ಗಾ ಪ್ರಸಾದ್ ಗುರುಜಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಹಣಕಾಸು ಸ್ತ್ರೀ ಪುರುಷ ವಶಿ ಮಾಟ ಮಂತ್ರ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಅತ್ತೆ ಸೊಸೆ ಕಲಹ ಇನ್ನೂ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಈ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಐದು ಸೊನ್ನೆ ಮೂರು ಐದು ಮೂರು ಎಂಟು ಎಂದೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಹೌದು ಒಂದು ಸಣ್ಣ ಕೆಲಸವು ನಿಮಗೆ ಬರಬಹುದು ಇದು ಮುಂದೆ ದೊಡ್ಡ ಅವಕಾಶಗಳಿಗೆ ದಾರಿಯನ್ನು ಮಾಡಿಕೊಡಬಹುದು ಸಣ್ಣ ಕ ಕೆಲಸ ಅಂತ ನೀವು ನಿರ್ಲಕ್ಷ್ಯನ ಮಾಡೋಕೆ ಹೋಗಬೇಡಿ ಕೆಲಸ ಯಾವುದೇ ಇದ್ರೂ ಕೂಡ ಅದರಿಂದ ಬರುವ ಆದಾಯದ ಕಡೆ ಗಮನವನ್ನು ಕೊಡಿ ಇನ್ನು ಉತ್ತಮ ಕಾರ್ಯನಿರ್ವಹಿಸಲು ನಿಮಗೆ ಸ್ವಲ್ಪ ಒತ್ತಡ ಹೆಚ್ಚಾಗಬಹುದು ಇದರಿಂದ ಆತಂಕ ಕೂಡ ಆಗಬಹುದು ಆದರೆ ನೀವು ಈ ದಿನವನ್ನು ಚೆನ್ನಾಗಿ ಅರಿತುಕೊಳ್ಳಿ ನೀವು ಯಾವುದನ್ನಾದರೂ ಒಪ್ಪದಿದ್ರೆ ಅದನ್ನು ಪ್ರಯತ್ನಿಸಬೇಡಿ ಯೋಜಿತ ಕಾರ್ಯಯೋಜನೆಯ ಉತ್ತಮವಾಗಿ ಕಾರ್ಯಗತಗೊಳಿಸಿದ್ರೆ ನಿಮ್ಮ ಗುರಿಗೆ ನೀವು ಹತ್ತಿರವಾಗ್ತೀರಾ ಸಣ್ಣ ಪ್ರವಾಸಕ್ಕೆ ಹೋಗುವ ಅವಕಾಶ ಕೂಡ ನಿಮಗೆ ಕೂಡಿ ಬರಬಹುದು ಸಾಕಷ್ಟು ಪ್ರಭಾವ ಬೀರುವ ಆಸಕ್ತಿದಾಯಕ ವ್ಯಕ್ತಿಯನ್ನು ನೀವು ಭೇಟಿ ಮಾಡಬಹುದು ನೀವು ಜಾಗರೂಕರಾಗಿದ್ದರೆ ನೀವು ಅಮೂಲ್ಯವಾದ ವಸ್ತುವನ್ನು ಕೂಡ ಕೊಂಡುಕೊಳ್ಳಬಹುದು ಹೀಗಾಗಿ ನೀವು ಮುಂದೂಡ್ತಿರೋ ದಿನಗಳನ್ನು ಮುಂದೆ ಮುಂದೆ ಅಂತ ಮುಂದೂಡಕ್ಕೆ ಹೋಗಬೇಡಿ ಇಂದು ಅತ್ಯುತ್ತಮವಾದ ದಿನ ಕೌಟುಂಬಿಕ ಜೀವನ ಪ್ರಾಮುಖ್ಯತೆಯ ವಿಷಯದಲ್ಲಿ ನಿಮ್ಮ ಗಮನ ಅತ್ಯಗತ್ಯವಾದದ್ದು ಆಪ್ತ ಸ್ನೇಹಿತರಿಂದ ನೀವು ಸಕಾರಾತ್ಮಕ ಸುದ್ದಿಯನ್ನು ಪಡ್ಕೊಳ್ಬಹುದು ಜೊತೆಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನೆರವೇರಬಹುದು ಇನ್ನು ಹಲವಾರು ಅಡೆತಡೆಗಳು ನಿಮ್ಮ ಕೆಲಸದ ವೇಗಕ್ಕೆ ಅಡ್ಡಿಯಾಗಿರಬಹುದು ನೀವು ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ವಿಷಯಗಳನ್ನು ಮಾಡುವ ಅಗತ್ಯ ಇರುತ್ತೆ ಹೀಗಾಗಿ ಅಡೆತಡೆಗಳ ಬಗ್ಗೆ ಗಮನವನ್ನು ಕೊಡೋಕೆ ಹೋಗಬೇಡಿ ಹೊಸ ಪರಿಚಯವು ನಿಮ್ಮ ಗಮನವನ್ನು ಕದಿಯುವ ಸಾಧ್ಯತೆ ಇರೋದ್ರಿಂದ ಇದು ತಾತ್ಕಾಲಿಕವಾಗಿರುತ್ತೆ ಅಂದರೆ ಕ್ಷಣಿಕ ಮಾತ್ರ ಹಾಗಾಗಿ ಹೊಸ ಪರಿಚಿತ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ಆತ್ಮವಿಶ್ವಾಸದ ಅಲಿಯು ನಿಮ್ಮನ್ನು ಪ್ರೇರೇಪಿಸುವ ಸಾಧ್ಯತೆ ಇದೆ ಅಂದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಇಷ್ಟೆಲ್ಲ ಲಾಭ ಪಡೆಯುತ್ತಿರುವ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ಧನುರ್ ರಾಶಿ ಮಕರ ರಾಶಿ ಕುಂಭಾರಾಶಿ ಮೀನಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು